ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಶ್ಮೀರ ಕಣಿವೆಯಲ್ಲಿ ಮತ್ತೊಬ್ಬ ಹಿಂದುವಿನ ಹತ್ಯೆಯಾಗಿದೆ ನನಗೆ ತುಂಬ ಬೇಸರ ಆಗೋದೇನೆಂದರೆ ಪ್ರತಿ ದಿವಸ ಇದೇ ವಿಚಾರವನ್ನು ನಾವು ಮಾತನಾಡಬೇಕಲ್ಲ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಅಲ್ಲಿ ಸಂಭವಿಸ್ತಾನೆ ಇಲ್ವಲ್ಲ ಅಲ್ಲಿ ಕಾನೂನು ಸುವ್ಯವಸ್ಥೆ ಮನೆ ಮಾಡ್ತಾ ಇಲ್ವಲ್ಲ ಯಾವ ಸರ್ಕಾರದ ಮೇಲೆ ನಮಗೆ ಇನ್ನಿಲ್ಲದ ಹಾಗೆ ನಂಬಿಕೆ ಅಚಲ ವಿಶ್ವಾಸ ಇತ್ತು ಆ ಸರ್ಕಾರ ಕೂಡ ಏನೂ ಮಾಡಲಾರದಂಥ ಸ್ಥಿತಿ ತಲುಪಿ ಹೋಯ್ತಾ ಹಾಗಂತ ಒಂದು ಗುಮಾನಿ ಒಂದು ಅನುಮಾನ ಒಂದು ಸಂದೇಹ ಮೂಡಿರುವುದು ದಿಟ ಒಂದು ವಿಷಯವನ್ನು ನೀವು ಗಮನಿಸಬೇಕು ಕಳೆದ ಎರಡು ವರ್ಷಗಳಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಈ ರೀತಿ ಹಿಂದುವಿನ ಹತ್ಯೆಯಾದಂಥ ದಾಖಲೆಗಳೇನಾದರೂ ಇದಾವ ತುಂಬ ಅಂದರೆ ತುಂಬ ವಿರಳವಾದಂಥ ಘಟನೆಗಳು ಯಾಕೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಕಾಶ್ಮೀರ ಕಣಿವೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಪ್ರವಾಸಿಗರು ಯಾರೂ ಅಲ್ಲಿಗೆ ಬರ್ತಾ ಇರಲಿಲ್ಲ ಜಗತ್ತಿನ ಜೊತೆ ಅವರಿಗೆ ಸಂಪರ್ಕವೇ ಇರಲಿಲ್ಲ ಅಲ್ಲಿಯ ಜನ ಒಂದು ದ್ವೀಪದ ಹಾಗೆ ಬದುಕ್ತಾ ಇದ್ರು ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಯಾವುದೇ ಘಟನೆಗಳು ಸಂಭವಿಸಲಿಲ್ಲ ಈ ವರ್ಷವನ್ನು ನೋಡಿ ಈ ವರ್ಷದಲ್ಲಿ ದಾಖಲೆಯ ಮಟ್ಟದಲ್ಲಿ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗಿದ್ದಾರೆ ನಾನು ಕಳೆದ ತಿಂಗಳು ಹೋದಂಥ ಸಂದರ್ಭದಲ್ಲಿ ಹದಿನಾಲ್ಕು ಲಕ್ಷ ಜನ ಪ್ರವಾಸಿಗರು ಬಂದಿದ್ದಾರೆ ಅಂತ ಒಂದು ಅಂದಾಜಿದೆ ಅಂತ ಅಲ್ಲಿಯ ಟೂರಿಸ್ಟ್ ಆಫೀಸಿನಲ್ಲಿ ಹೇಳ್ತಾ ಇದ್ರು ಅಂದರೆ ಆ ಮಟ್ಟಿನ ಹಣಕಾಸಿನ ವ್ಯವಹಾರ ಅಲ್ಲಿ ನಡೆದಿದೆ ಅನ್ನುವುದು ಸ್ಪಷ್ಟವಾಗಿ ಹೋಯಿತು ಯಾವಾಗ ದುಡ್ಡು ಕಾಶ್ಮೀರ ಕಣಿವೆಗೆ ಹರಿಯಲಿಕ್ಕೆ ಶುರುವಾಯಿತು ಅಲ್ಲಿ ಜನಸಾಮಾನ್ಯರ ಬಳಿ ಆವಾಗ ಅವರು ಎಚ್ಚೆತ್ಕೊಳ್ತಾರೆ ಯಾವಾಗ ಅವರು ಎಚ್ಚೆತ್ಕೊಳ್ತಾರೆ ಆವಾಗ ಅಲ್ಲಿ ಸಮಸ್ಯೆ ಸು ಶುರುವಾಗುತ್ತೆ ತಮ್ಮ ಉದ್ಯೋಗಕ್ಕೆ ತಮ್ಮ ಉದ್ಯಮಕ್ಕೆ ಅವರೆಂದೂ ತೊಂದರೆ ಮಾಡಿಕೊಳ್ಳೋದಿಲ್ಲ ಅವರೊಬ್ಬರೇ ಒಬ್ಬ ಪ್ರವಾಸಿಗನನ್ನು ಟಚ್ ಮಾಡೋದಿಲ್ಲ ಅವ್ರ ಜೊತೆ ಮಿಸ್ಬಿಹೇವ್ ಮಾಡೋದಿಲ್ಲ ಸಾರ್ವಜನಿಕವಾಗಿ ತುಂಬ ಮತ್ತು ತುಂಬ ಗಂಭೀರವಾಗಿ ಚಲನವಲನವನ್ನು ಇಟ್ಕೋತಾರೆ ತಮ್ಮ ನಡವಳಿಕೆಯನ್ನು ಇಟ್ಕೋತಾರೆ ಆದರೆ ಹಿಂದೂ ಕಂಡ ತಕ್ಷಣ ಅದರಲ್ಲಿಯೂ ಕಾಶ್ಮೀರಿ ಪಂಡಿತರು ಕಂಡ ತಕ್ಷಣ ಇನ್ನಿಲ್ಲದ ಹಾಗೆ ಅವರು ತಮ್ಮ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಲಿಕ್ಕೆ ಶುರು ಮಾಡ್ತಾರೆ ನೀವು ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು ಕಾಶ್ಮೀರದ ಗಡಿಗಳಿದಾವಲ್ಲ ಅಲ್ಲಿ ಎಲ್ಲಿಯೂ ಸಮಸ್ಯೆ ಆಗಿಲ್ಲ ಪಾಕಿಸ್ತಾನಕ್ಕೂ ನಮಗೂ ಸಂಘರ್ಷಗಳಾಗ್ತಾನೇ ಇಲ್ಲ ಈಗ ತುಂಬ ಕಡಿಮೆ ತುಂಬ ಅಂದರೆ ತುಂಬ ವಿರಳವಾಗಿದೆ ಆದರೆ ಕಣಿವೆಯ ಒಳಗಡೆ ಇರುವಂಥ ಕಾಶ್ಮೀರಿ ಪಂಡಿತರು ಮತ್ತು ಅಲ್ಲಿ ಉತ್ತರ ಪ್ರದೇಶ ಬಿಹಾರದಿಂದ ಬಂದಿರುವಂಥ ಕೂಲಿ ಕೆಲಸಗಾರರು ಅವರನ್ನು ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ ವಿಶೇಷವಾಗಿ ಸರ್ಕಾರಿ ನೌಕರರನ್ನು ಹೊಡೆಯಲಾಗ್ತಾ ಇದೆ ಕಾರಣ ಏನಪ್ಪ ಅವರಲ್ಲಿ ಒಂದು ರೀತಿಯ ಅಭದ್ರತೆಯನ್ನು ಮನೆ ಮಾಡುವ ಹಾಗೆ ಮಾಡಬೇಕು ಅವರು ಅಲ್ಲಿಂದ ಕಾಶ್ಮೀರ ಕಡಿಮೆಯಿಂದ ಪಲಾಯನ ಹೋಗಬೇಕು ತಮಗೆ ತಾವಾಗಿಯೇ ವಲಸೆ ಹೋಗಬೇಕು ಇಂಥದೊಂದು ಮೋಡಸಪರಂಡಿಯನ್ನು ಕಾಶ್ಮೀರಿ ಸ್ಥಳೀಯರು ಜಿಹಾದಿ ಮನಸ್ಥಿತಿಯವರು ಇವರು ಯಾರೋ ಎಲ್ಲರೂ ಹೇಳೋ ಹಾಗೆ ಪಾಕಿಸ್ತಾನದಿಂದ ಬಂದುಬಿಡ್ತಾರೆ ನುಸುಳ್ಕೊಂಡು ಬಂದು ಕಾಶ್ಮೀರದಲ್ಲಿ ಬಂದು ಹೊಡೆದು ಹೋಗ್ಬಿಡ್ತಾರೆ ಶನ್ಗನ್ ಹಿಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಆಗ್ತದೆ ಈ ರೀತಿಯದಾದಂಥ ಕಾಲ್ಪನಿಕ ಕಥೆಗಳನ್ನು ಸಿನಿಮಾ ಕಥೆಗಳನ್ನು ಹೇಳ್ತಾರೆ ದಯವಿಟ್ಟು ಅದು ನಂಬಬೇಕಾದಂಥ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಇವರು ಯಾರೂ ಅಂಥ ಕೆಲಸಗಳನ್ನು ಮಾಡಲಿಲ್ಲ ಈಗ ಮಾಡ್ತಾ ಇದ್ದಾರೆ ಅಂದರೆ ಸ್ಥಳೀಯರ ಸಹಕಾರದಿಂದಲೇ ಜಿಹಾದಿ ಮನಸ್ಥಿತಿಯವರು ಮಾಡ್ತಾ ಇರುವಂಥ ಕೆಲಸ ಇದು ಇದ್ರ ಬಗ್ಗೆ ಅನುಮಾನವೇ ಬೇಡ ಇವರು ಏನು ಮಾಡ್ತಾರೆ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಹೊಡಿತಾರೆ ತನ್ನ ಮೂಲಕ ಆ ಏನು ಕಾರ್ಮಿಕ ವಲಯ ಅವರಲ್ಲಿ ಗಾಬರಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಬಾರಿ ಅವರು ಯಶಸ್ವಿಯಾಗಿದ್ದಾರೆ ಅದರ ಫಲಿತಾಂಶ ಏನು ಅದರ ಫಲಿತಾಂಶ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ವಿಫಲಗೊಂಡಿದೆ ಅಂತ ಬಿಂಬಿಸುವಂಥ ಒಂದು ಕೆಲಸ ನಡೀತಾ ಇದೆ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಆರು ಸಾವಿರ ಜನ ಕಾಶ್ಮೀರಿ ಪಂಡಿತರು ಕಾಶ್ಮೀರ ಕಣಿವೆಯನ್ನು ತೊರೆಯಲಿಕ್ಕೆ ಸಿದ್ಧರಾಗಿದ್ದಾರೆ ಸರ್ಕಾರ ಅವರು ಹೋಗಲಿಕ್ಕೆ ಆಸ್ಪದ ಕೊಡ್ತಾ ಇಲ್ಲ ನಮಗೆ ದಯವಿಟ್ಟು ವರ್ಗಾವಣೆ ಮಾಡಿ ಮಾಡಿ ಅಂತ ಕೇಳಿದ್ರೆ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ರಸ್ತೆಯಲ್ಲಿ ಬಂದು ಗುಂಡು ಹೊಡೆದದ್ದಲ್ಲ ಬ್ಯಾಂಕಿನ ಒಳಗಡೆ ಒಬ್ಬ ಅಧಿಕಾರಿಗೆ ಗುಂಡು ಹೊಡಿತಾರೆ ಅಂದರೆ ಬ್ಯಾಂಕಿಗೆ ಭದ್ರತೆ ಇಲ್ವಾ ಶಾಲೆಯ ಒಳಗಡೆ ನುಗ್ಗಿ ಶಿಕ್ಷಕಿಯ ಮೇಲೆ ಅಂತಂದರೆ ಶಾಲೆಯಂಥ ಒಂದು ಕಟ್ಟಡಕ್ಕೆ ಭದ್ರತೆ ಇಲ್ವಾ ಅಟ್ಲೀಸ್ಟ್ ಸರ್ಕಾರಿ ಕಚೇರಿಗಳು ಅಂಥದಕ್ಕಾದರೂ ಒಂದು ಭದ್ರತೆಯನ್ನು ಮಾಡಲಿಕ್ಕೆ ಸರ್ಕಾರ ವಿಫಲ ಆಗಿಬಿಟ್ರೆ ಕಾಶ್ಮೀರಿ ಪಂಡಿತರು ಅಲ್ಲಿರಬೇಕು ಇನ್ನೊಂದು ವಿಷಯವನ್ನು ಹೇಳಿದೆ ಯಾವಾಗ ಪ್ರವಾಸಿಗರು ಬಂದರೂ ಆ ಕ್ಷಣದಿಂದ ಮತ್ತೆ ಭಯೋತ್ಪಾದನೆ ಜಾಸ್ತಿ ಆಗಿದೆ ಅಂತ ಹೇಳಿದೆ ಅಂದರೆ ಯಾವಾಗ ಹಣದ ಒಳಹರಿವು ಜಾಸ್ತಿ ಆಗುತ್ತೋ ಆವಾಗ ಈ ಟೆರರಿಸಮ್ ಅನ್ನುವಂಥ ಬಿಸ್ನೆಸ್ಸು ಹೆಚ್ಚು ಫಲವತ್ತಾಗಿ ನಡೆಯುತ್ತೆ ಅದೇ ಈಗ ಅಲ್ಲಿ ಆಗ್ತಾ ಇರುವಂಥದ್ದು ಸರ್ಕಾರ ಮಾಡಬೇಕಾಗಿದೆ ಕೆಲಸ ಏನು ಗೊತ್ತಾ ಟೂರಿಸಮನ್ನು ಅಲ್ಲಿ ಆದಷ್ಟು ಕಡಿಮೆ ಮಾಡಲಿಕ್ಕೆ ಶುರು ಮಾಡಬೇಕು ಸೂಕ್ಷ್ಮ ಪ್ರದೇಶ ಅಂತ ಹೇಳಬೇಕು ಜಾಗರೂಕರಾಗಿರಿ ನಿಮ್ಮ ನಿಮ್ಮ ಜೀವನದ ಬಗ್ಗೆ ನಿಮಗೆ ಎಚ್ಚರ ಇರಲಿ ನಿಗಾವಣೆಯಿಂದ ಹೋಗಿ ಅಂತ ಹೇಳಬೇಕು ನಿಷೇಧ ಮಾಡೋದು ಕಷ್ಟ ಇದೆ ಒಂದು ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಯಾರು ಹೋಗಬೇಡಿ ಅಂತ ಒಂದು ಸರ್ಕಾರಿ ಆದೇಶ ಮಾಡಲಿಕ್ಕಾಗಲ್ಲ ಹೇಳ್ಬಿಡ್ಬೋದು ನಾನು ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ಬಾರ್ದಾ ಅಂತ ನಾವು ಭಾಷಣ ಮಾಡೋದು ಭಾಳ ಸುಲಭ ಆದರೆ ಒಂದು ಸರ್ಕಾರ ತನ್ನ ಸುಪರ್ದಿನಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂಥ ಕಣಿವೆಗೆ ಬರಬೇಡಿ ಪ್ರವಾಸಿಗರು ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಸ್ಪಷ್ಟವಾಗಿ ಹೇಳಬಹುದು ಕಾಶ್ಮೀರ ತುಂಬ ಸೂಕ್ಷ್ಮ ವಲಯ ಆಗಿರುವುದರಿಂದ ಪ್ರವಾಸಿಗರು ಎಚ್ಚರದಿಂದ ಇರಿ ಅಂತ ಹೇಳಿದರೆ ಅದರ ಪರೋಕ್ಷ ಅರ್ಥ ನೀವು ಅಲ್ಲಿಗೆ ಹೋಗಬೇಡಿ ಅಂತ ಅಷ್ಟು ಮಾಡಿಬಿಟ್ರೆ ಯಾವತ್ತು ಕಾಶ್ಮೀರದಲ್ಲಿರುವಂಥ ಮೂಲಭೂತವಾದಿಗಳು ಉಪವಾಸ ಸಾಯ್ತಾರಲ್ಲ ಆ ಸಂದರ್ಭದಲ್ಲಿ ಕಾಶ್ಮೀರ ಸಮೃದ್ಧವಾಗಿರುತ್ತೆ ಸಮಾಧಾನವಾಗಿರುತ್ತೆ ಎಲ್ಲವೂ ಸರಿಯಾಗಿರುತ್ತೆ ಇವರ ಹೊಟ್ಟೆಗೆ ಮಾತ್ರ ಆಹಾರ ಇರುವುದಿಲ್ಲ ಇವ್ರ ಮನೆಯ ಪಾತ್ರೆ ಪಗಡೆ ಮಾರ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬರುತ್ತೆ ದೇಶದ ಯಾವ ಭಾಗದಿಂದಲೂ ಅವ್ರಿಗೆ ಬಂದು ದುಡ್ಡು ಬಂದು ಬೀಳೋದಿಲ್ಲ ಆವಾಗ ಕಾಶ್ಮೀರ ಈ ಹಿಂಸಾತ್ಮಕ ರೀತಿಯಲ್ಲಿ ಏನು ಇವತ್ತು ಹೊರಗಡೆ ಕಾಣ್ತಾ ಇದೆಯಲ್ಲ ಅಂಥದ್ದೊಂದು ವಾತಾವರಣದಿಂದ ಮುಕ್ತ ಆಗುತ್ತೆ ಸರ್ಕಾರ ಈ ಕುರಿತಾಗಿ ಆಲೋಚನೆ ಮಾಡಬೇಕು ನಮಸ್ಕಾರ